ನಕಲಿ ಜಾತಿ ಪ್ರಮಾಣಪತ್ರ ಸಲ್ಲಿಸಿ ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದ ಸದಲ್ಗಾ ಪುರಸಭೆಯ ವಾರ್ಡ್ ನಂಬರ್ 11 ರಲ್ಲಿನ ರವಿ ದಶರಥ್ ಗೋಸವೆ ಅವರ ಸದಸ್ಯತ್ವ ರದ್ದುಪಡಿಸಿ ಜಿಲ್ಲಾಧಿಕಾರಿಗಳಾದ ಎಂಜಿ ಹಿರೇಮಠ್ ರವರು ಆದೇಶ ಹೊರಡಿಸಿದ್ದಾರೆ. ಬಿಜೆಪಿ ಸದಸ್ಯರಲ್ಲಿ ಹೊಸ ರಾಜಕೀಯ ರಂಗು ಮೂಡಿದೆ ಎಂದು ಬಿಜೆಪಿ ಗುಂಪಿನ ಸದಸ್ಯ ಬಸವರಾಜ್ ಹನ್ಬರ್ ಸತ್ಯಮವಾಹಿನಿಗೆ ತಿಳಿಸಿದರು. ಸತ್ಯಮೇ ಬಿಜೆಪಿ ಇವತ್ತು ಈ ಪ್ರೆಸ್ ಮೀಟ್ ಕರೆ ಕಾರಣ ಅಂದ್ರೆ ಶ್ರೀ ಪ್ರದೀಪ್ ಕುಮಾರ್ ಜಂಬೋಟಿ ಅವರು ದಿನಾಂಕ 36/2021 ರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಒಂದು ದೂರನ್ನು ಸಲ್ಲಿಸಿ ಆ ದೂರಿನಲ್ಲಿ ಅವರು ವಾರ್ಡ್ ನಂಬರ್ 11 ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ರವಿ ದಶರಥ್ ಗೋಸಾಯಿ ಅವರು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದಿದ್ದು ಆ ಸುಳ್ಳು ಜಾತಿ ಪ್ರಮಾಣಪತ್ರವನ್ನು ರದ್ದು ಮಾಡೋ ಸಲುವಾಗಿ ಪ್ರದೀಪ್ ಕುಮಾರ್ ಜಂಬಟಿ ಅವರು ಏನು ಬಿಟ್ಟಿದ್ರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಜಿಲ್ಲಾ ಆ ಪ್ರಕಾರ ಜಿಲ್ಲಾಧಿಕಾರಿಗಳು ದಿನಾಂಕ 13/7/2021 ರಂದು ಈ ಒಂದು ಮೇಲ್ಮನವಿಯನ್ನು ಪುರಸ್ಕರಿಸಿ ಅವರು ಏನು ಮಾಡಿದರು ಒಂದು ಆದೇಶ ಮಾಡಿದರು. ಆ ದೇಶದಲ್ಲಿ ಈ ಒಂದು ರವಿ ದಶರಥ್ ಗೋಸಾಯಿ ಅವರು ಏನು ಮಾಡಿದರು ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆದರು. ಇವರ ಜಾತಿ ಪ್ರಮಾಣಪತ್ರ ರದ್ದಾಗಿದೆ ಅಂತ ಆದೇಶ ಮಾಡಿ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಅವರಿಗೆ ಏನು ಮಾಡಿದರು ಸದ್ರಿ ಅವರ ಪ್ರಮಾಣಪತ್ರಗಳು ರದ್ದಾಗಬೇಕಂತ ಆದೇಶ ಮಾಡಿದರು. ಆ ದೇಶದ ಪ್ರಕಾರ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಅವರು ಏನು ಮಾಡಿದರು ಕಾಸ್ಟ್ ಸರ್ಟಿಫಿಕೇಟನ್ನು ಜಾತಿ ಪ್ರಮಾಣಪತ್ರಗಳನ್ನು ರದ್ದು ಮಾಡಿ ಅವರೇನು ಮಾಡಿದರು ಆದೇಶ ಮಾಡಿದರು. ಆ ಆದೇಶದ ಪ್ರಕಾರ ಪ್ರದೀಪ್ ಕುಮಾರ್ ಜಂಬಟ್ಟಿ ಅವರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಆ ಮನವಿಯಲ್ಲಿ ಅವರೇನು ಮಾಡಿದರು ಅವರು ಪಡೆದಿರತಕ್ಕಂಥ ವಾರ್ಡ್ ನಂಬರ್ 11 ಸದಸ್ಯರಾಗಿರ್ತಕ್ಕಂಥ ಮನವಿ ಮಾಡಿ. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಅವರ ಸದಸ್ಯತ್ವ ರದ್ದತಿಗೆ ಆಗ್ರಹಿಸಿ ಸಾಕ್ಷ್ಯಾಧಾರಗಳೊಂದಿಗೆ ಜುಲೈ 17/2021 ರಂದು ಪ್ರದೀಪ್ ಕುಮಾರ್ ಜಾಂಬೋಟಿ ಅವರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದರು. ರವಿ ಗೋಸಾವಿ ಅವರು 2018 ರಲ್ಲಿ ನಡೆದ ಪುರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 11 ರಲ್ಲಿ 2A ವರ್ಗಕ್ಕೆ ಸೇರಿದ್ದ ಇವರು ಡುಂಗ್ರಿ ಗರಾಶಿಯಾ ಎಂದು ನಕಲಿ ಜಾತಿ ಪ್ರಮಾಣಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಈ ಹಿಂದೆ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಗುಂಪಿನ 4 ಸದಸ್ಯರು ಕಾಂಗ್ರೆಸ್ ಸೇರಿದ್ದು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಲಾಗಿದ್ದು ಏತನ್ಮಧ್ಯೆ ಪುರಸಭೆಗೆ ನಕಲಿ ಜಾತಿ ಪ್ರಮಾಣಪತ್ರ ಸಲ್ಲಿಸಿ ಆಯ್ಕೆಯಾಗಿದ್ದ ವ್ಯಕ್ತಿಯ ಸದಸ್ಯತ್ವ ರದ್ದಾಗಿರುವುದು ಪ್ರಜಾಪ್ರಭುತ್ವಕ್ಕೆ ದೊರೆತ ಜಯವಾಗಿದೆ. ಅತಿ ಶೀಘ್ರದಲ್ಲಿ ಪುರಸಭೆಯಲ್ಲಿ ಬಿಜೆಪಿಯು ಆಡಳಿತ ಚುಕ್ಕಾಣಿ ಹಿಡಿಯಲಿದೆ ಎಂದು ಹಾಜರಿದ್ದ ಪುರಸಭೆ ಸದಸ್ಯರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಆನಂದ್ ಪಾಟೀಲ್, ಅಭಿಜಿತ್ ಪಾಟೀಲ್, ಪ್ರಶಾಂತ್ ಕರಂಗಳೆ, ಹೇಮಂತ್ ಶಿಂಗೆ, ಕೇತನ್ ಪಾಟೀಲ್, ಅನಿರುದ್ಧ ಪಾಟೀಲ್, ಲಕ್ಷ್ಮೀಕಾಂತ್ ಹಾಲಪ್ಪಣವರ್, ರಾಜು ಅಮೃತ್ ಸಮ್ಮಣ್ಣವರ್, ಧರ್ಯಪ್ಪ ಹವಾಲ್ದಾರ್, ತಾತ್ಯಸಾಬ್ ನಿಡಗುಂದೆ, ಮಹಾದೇವ್ ಕರಂಗಳೆ, ಸುನಿಲ್ ನಂದೆ, ಚಿದಾನಂದ್ ಸಮಗಾರ್, ಭರತ್ ಬೋರ್ಗಾವೆ ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.